ಕೇಂದ್ರ ಸಚಿವರಾದ ಬಳಿಕ ರಾಜ್ಯಕ್ಕೆ ಎಚ್ಡಿಕೆ ಆಗಮನವಾಗಿದ್ದು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಅದ್ದೂರಿ ಸ್ವಾಗತ ಕೋರಲಾಗಿದೆ. ಕುಣಿದು ಕುಪ್ಪಳಿಸಿದ್ರು ಜೆಡಿಎಸ್ ಕಾರ್ಯಕರ್ತರು. ಜೆಡಿಎಸ್ನ ಶಾಸಕರಿಂದ ಕುಮಾರಸ್ವಾಮಿಗೆ ಭಾರಿ ಸ್ವಾಗತ. ಹೆಬ್ಬಾಳದಿಂದ ಜೆಪಿ ಭವನದವರೆಗೂ ಕೂಡ ಬೃಹತ್ ಬೈಕ್ ರ್ಯಾಲಿ ನಡೆಸಿತು. ಅದ್ದೂರಿ ಸ್ವಾಗತ, ಬೃಹತ್ ಹಾರಗಳನ್ನು ಹಾಕಿ ಕಲಾತಂಡಗಳ ಪ್ರದರ್ಶನದೊಂದಿಗೆ ಭರ್ಜರಿ ಸ್ವಾಗತ ಕೋರಿದ್ದಾರೆ. ರ್ಯಾಲಿ ಮೂಲಕ ಸಾಗಿದ್ದಾರೆ ಜೆಪಿ ಭವನದವರೆಗೂ. ಮೋದಿ ಕ್ಯಾಬಿನೆಟ್ನಲ್ಲಿ ಉಕ್ಕು ಹಾಗೂ ಬೃಹತ್ ಕೈಗಾರಿಕಾ ಸಚಿವರಾಗಿ ಎಚ್ಡಿಕೆ ಕಾರ್ಯವನ್ನು ನಿರ್ವಹಿಸಲಿದ್ದು, ಕೇಂದ್ರ ಸಚಿವರಾದ ಮೇಲೆ ರಾಜ್ಯಕ್ಕೆ ಈಗಲೇ ಆಗಮಿಸ್ತಾ ಇರೋದು. ಈ ಹಿನ್ನೆಲೆಯಲ್ಲಿ ಭಾರಿ ಅದ್ದೂರಿಯ ಸ್ವಾಗತ ಸೆಕೆ. ಜೆಡಿಎಸ್ ಶಾಸಕರು, ಕಾರ್ಯಕರ್ತರು, ಮುಖಂಡರುಗಳು ಭರ್ಜರಿ ಸ್ವಾಗತ ಕೋರಿದ್ದಾರೆ. ಹೂ ಮಳೆಗೈದು ಹಣ್ಣಿನ ಹಾರ ಹಾಕಿ ಭಾರಿ ಸ್ವಾಗತ. ಮಂಡ್ಯದಲ್ಲಿ ಭರ್ಜರಿ ಗೆಲುವಿನೊಂದಿಗೆ ಮೋದಿ ಕ್ಯಾಬಿನೆಟ್ನಲ್ಲೂ ಕೂಡ ಸ್ಥಾನ ಪಡೆದು ಉಕ್ಕು ಹಾಗೂ ಬೃಹತ್ ಕೈಗಾರಿಕಾ ಸಚಿವರಾಗಿದ್ದಾರೆ ಕುಮಾರಸ್ವಾಮಿ. ಆ ಖುಷಿಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಭರ್ಜರಿ ಸ್ವಾಗತ ಕೋರಿದ್ದಾರೆ. ಹೂಮಳೆಗೈತಾ ಇರೋದನ್ನು ನೋಡ್ತಾ ಇದ್ದೀವಿ. ಬೃಹತ್ ಹಾರ ಹಾಕಿ ಸಂಭ್ರಮಿಸಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಹೂವಿನ ಹಾರ, ಹೂ ಮಳೆಗೈದು ಭಾರಿ ಸ್ವಾಗತವನ್ನ ಕೋರಿರೋದು. ಕೇಂದ್ರ ಸಚಿವರಾಗಿ ಕುಮಾರಸ್ವಾಮಿ ಮೋದಿ ಕ್ಯಾಬಿನೆಟ್ನಲ್ಲಿ ಸೇರ್ಪಡೆಯಾದದ್ದು ಭರ್ಜರಿ ಖುಷಿ ಕೊಟ್ಟಿದೆ ಜೆಡಿಎಸ್ ಪಾಲಿಗೆ. ಉಕ್ಕು ಬೃಹತ್ ಕೈಗಾರಿಕಾ ಸಚಿವರಾಗಿದ್ದಾರೆ ಕುಮಾರಸ್ವಾಮಿ. ಆ ಖುಷಿಯಲ್ಲಿ ಎಚ್ಡಿಕೆ ಬರ್ತಿದ್ದಂತೆ ಭಾರಿ ಸ್ವಾಗತ. ಕೆಂಪೇಗೌಡರ ಬೆಳ್ಳಿ ವಿಗ್ರಹ ಕೊಟ್ಟು ಸನ್ಮಾನ ಮಾಡಿದ್ರು. ನಂತರ ಜೆಪಿ ಭವನದಲ್ಲಿ ದಾರಿಯುದ್ದಕ್ಕೂ ಭರ್ಜರಿ ಸಂಭ್ರಮ. ಸೇಬಿನ ಹಾರ ಹಾಕಿ, ಮೂಸಂಬಿ ಹಾರ ಹಾಕಿ, ಹೂ ಮಳೆಗೈದು ಸಂಭ್ರಮಿಸಿದ್ದಾರೆ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.